ನಮಸ್ತೆ ಕೃಷ್ಣ ಆಶಾ ವ್ಲಾಗ್ಸ್ಗೆ ಸ್ವಾಗತ. ನಾನಿವಾಗ ನಿಮಗೆ ಕಾಶಿ ಸೊಪ್ಪಿಂದ ಆಲ್ಸಾರ್ ಮಾಡೋದು ತೋರಿಸ್ತೀನಿ. ಇದು ನಮ್ಮ ಮನೆಗಳಲ್ಲಿ ಅವತ್ತಿಂದ ಹಳೆ ಕಾಲದಿಂದ ನಮ್ಮ ಅಜ್ಜಿ ಕಾಲದಿಂದ ಮಾಡ್ಕೊಂಬಂದಿರೋ ಸಾರು. ಇದು ತುಂಬ ಕಾಶಿ ಸೊಪ್ಪಲ್ಲಿ ಈ ಥರ ಇಷ್ಟು ಟೇಸ್ಟಿಯಾಗಿ ಸಾಂಬಾರು ಇರುತ್ತೆ ಅಂತ ನೀವು ಅಂದ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಟೇಸ್ಟ್ ಇರುತ್ತೆ. ಅದನ್ನು ತುಂಬ ಸಿಂಪಲ್ಲು, ಅದಕ್ಕೆ ಒಗ್ಗರಣೆ ಅವಶ್ಯಕತೆ ಇಲ್ಲ, ಏನೂ ಇಲ್ಲ, ಎಣ್ಣೆ ಎಲ್ಲ ಸೇರಿಸೋದೇ ಇಲ್ಲ, ತುಂಬ ಆರೋಗ್ಯಕ್ಕೊಳ್ಳೆಯದು. ಮತ್ತು ಬಾಣಂತೀರ್ಗಂತೂ ಇದು ಹೇಳಿ ಮಾಡಿಸಿರೋ ಸಾರು. ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಕಾಶಿ ಸೊಪ್ಪು ಹಾಲು ಸಾರು ಮಾಡೋದಕ್ಕೆ ನೋಡಿರಿ, ಕಾಶಿ ಸೊಪ್ಪೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ, ಬಿಡಿಸಿ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಕಾಶಿ ಸೊಪ್ಪನ್ನ ಗಣಕೆ ಸೊಪ್ಪು ಅಂತಲೂ ಕರೀತಾರೆ ನಮ್ಮ ಕಡೆ, ಎಲ್ಲ ಕಾಶಿ ಸೊಪ್ಪು ಅಂತಲೇ ಕರೋದು. ನೋಡಿರಿ, ಇದು ಈ ಥರ ಕಾಯೆಲ್ಲ ಈ ಥರ ಇರುತ್ತೆ, ಹೂವು ಬೆಳ್ಳಗೆ ನೋಡಿರಿ ಈ ಥರ ಇರುತ್ತೆ. ಕಾಶಿ ಸೊಪ್ಪು ಅಂದರೆ ತುಂಬ ಚೆನ್ನಾಗೇ ಗೊತ್ತಾಗುತ್ತೆ, ಬೇರೆ ಕಡೆ ಗಣಕೆ ಸೊಪ್ಪು ಅಂತ ಕರೀತಾರಂತೆ ಇದನ್ನು. ನಮ್ಮ ಕಡೆ ಬೆಂಗಳೂರಲ್ಲೆಲ್ಲ ಇದನ್ನು ಕಾಶಿ ಸೊಪ್ಪು ಅಂತಲೇ ಕರೆಯೋದು. ನಾವು ಅವತ್ತಿಂದ ಹಳೆ ಕಾಲದಿಂದ ಈ ಸೊಪ್ಪನ್ನು ತಿಂತೀರಿ, ಇದು ತುಂಬ ಹಳೆ ಕಾಲದಿಂದ ತಿಂತೀರಿ, ಆಲ್ಸಾರು ಮಾಡ್ತೀರಿ. ಬಾಣಂತಿರ್ಗಂತೂ ಇದನ್ನು ಕೊಟ್ಟೆ ಕೊಡ್ತಾರೆ, ಬಾಣಂತಿಯಲ್ಲಿ ಕೊಟ್ಟರೆ ಮಗುಗೆ ಹಾಲು ಚೆನ್ನಾಗಾಗುತ್ತೆ, ಹೊಟ್ಟೆಲಿ ಹುಣ್ಣಾರಿಸುತ್ತೆ ಅಂತಾರೆ ಬಾಣಂತಿಗೆ. ಮತ್ತು ಎಲ್ಲರಿಗೂ ಒಳ್ಳೆಯದು ಬಿಡ್ರಿ ಇದು, ಎಲ್ಲರೂ ತಿನ್ಬೋದು ಆರಾಮಾಗಿ. ಕಹಿನೂ ಇರಲ್ಲ, ಸ್ವಲ್ಪ ಕಹಿ ಅಂತ ಎಲ್ಲರಿಗೂ ಗೊತ್ತು, ಅಂದರೆ ನಾವು ಹಾಲು ಸಾರು ಮಾಡೋದ್ರಲ್ಲಿ ಕಹಿನೂ ಗೊತ್ತಾಗಲ್ಲ, ಮಕ್ಕಳು ಇಷ್ಟಪಟ್ಟು ತಿಂತಾರೆ, ತುಂಬ ರುಚಿ ಇರುತ್ತೆ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದರಿಂದ ಇವತ್ತು ಹಾಲು ಸಾರು ಮಾಡೋದು ತೋರಿಸ್ತಾ ಇದ್ದೀನಿ, ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದು ಹಣ್ಣಾದ ಮೇಲೆ ಕಪ್ಪಗೆ ಹಣ್ಣಾಗುತ್ತೆ, ಇದು ಈ ಕಾಯೆಲ್ಲ ಗೊಂಚಲು ಗೊಂಚಲು ಈ ಥರ ಬಿಟ್ಟಿರುತ್ತೆ, ಇದರಲ್ಲಿ ಹಣ್ಣಿಲ್ಲ ಇಲ್ಲದಿದ್ರೆ ತೋರಿಸ್ತಾ ಇದ್ದೆ. ಹಣ್ಣಾದರೆ ತುಂಬ ಚೆನ್ನಾಗಿರುತ್ತೆ, ಇದು ಹಣ್ಣಾದ ಮೇಲೆ ಕಪ್ಪಗೆ ಹಣ್ಣಾಗಿರುತ್ತೆ, ಅದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಆ ಹಣ್ಣೆಲ್ಲ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಬಾಯಿ ಹುಣ್ಣು ಹೊಟ್ಟೆ ಹುಣ್ಣು ಎಲ್ಲ ಆರಿಸುತ್ತೆ ಅಂತ ಹೇಳ್ತಾರೆ. ಬಾಣಂತಿರ್ಗಂತೂ ಕಂಪಲ್ಸರಿ ಕೊಡ್ತಾರೆ ಇದು. ಇವಾಗ ನಾನು ಮಾಡ್ತಾ ಇರೋ ಹಾಲು ಸಾರು ಬಾಣಂತಿರ್ಗೂ ಕೊಡ್ಬೋದು, ಅದೇ ರೀತಿ ಅಂದರೆ ಇದು ನಾವು ಮನೆಗೆ ಮಾಡ್ತಾ ಇದ್ದೀರಿ. ಇದು ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ಸೊಪ್ಪನ್ನ ಬೇಕಿಡ್ತಾ ಇದ್ದೀನಿ, ಒಂದು ನೋಡಿರಿ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ಅಷ್ಟೇ, ಜಾಸ್ತಿ ಹಾಕ್ಕೊಳಲ್ಲ, ಯಾಕಂದರೆ ಇದನ್ನು ಹೊರಗಡೆ ಬಸ್ತುಬಿಡ್ತೀನಿ ನೀರನ್ನ, ಒಂದೇ ಒಂದು ಕುದಿ ಬೇಯಿಸ್ಕೊತೀನಿ. ಸ್ವಲ್ಪ ಮೇಲೆ ಕಹಿ ಮಾತ್ರ ಹೋದರೆ ತುಂಬ ಚೆನ್ನಾಗಿರುತ್ತೆ ಹಾಲು ಸಾರು. ಇದರಲ್ಲಿ ಒಳ್ಳೆಯ ಔಷಧಿ ಅಂಶ ಇರೋದಕ್ಕೆ ನಾವು ಫುಲ್ಲು ಬೆಂದಮೇಲೆ ಬಸಿಯಲ್ಲ, ಸ್ವಲ್ಪ ಒಂದು ಕುದಿ ಬಂದಮೇಲೆ ಅದನ್ನು ಆಚೆಗೆ ಬಸ್ದುಬಿಟ್ಟು ಆಮೇಲೆ ಮಾಡ್ತೀನಿ. ನೋಡಿರಿ ಒಂದು ಕುದಿ ಬಂದೈತೆ, ಒಂದು ಕುದಿ ಬಂದರೆ ಸಾಕು, ಸೊಪ್ಪು ಹಿಂಗೆ ಕಡಿಮೆ ಆಗುತ್ತಲ್ವಾ, ಈ ರೀತಿ ಆದರೆ ಸಾಕು. ಇವಾಗ ಈ ನೀರನ್ನ ಹೊರಗಡೆ ಬಸ್ದುಬಿಡ್ತೀನಿ, ನೀವು ಕಹಿ ಪರವಾಗಿಲ್ಲ ಅನ್ನೋರು ಇಟ್ಕೊಬೋದು, ಅಂದರೆ ಸ್ವಲ್ಪ ಕಹಿ ಅನಿಸುತ್ತೆ ಯಾಕೆ ಹಾಲು ಸಾರು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಅಂತ ಬಸ್ದುಬಿಡ್ತೀನಿ. ಇದನ್ನು ಬಸ್ದುಬಿಟ್ಟು ತೋರಿಸ್ತೀನಿ. ಇದು ನೋಡಿರಿ ನೀರೆಲ್ಲ ಬಸ್ಕೊಂಡಿದ್ದೀನಿ, ಬಸ್ದುಬಿಟ್ಟು ಇವಾಗ ಫ್ರೆಶಾಗಿ ನೀರು ಹಾಕ್ತಾಯಿದ್ದೀನಿ, ನೀರು ಆಚೆಗೆ ಬಸ್ದುಬಿಟ್ಟು ಒಂದು ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಬೇಯೋದಕ್ಕೆ ಮೆಣಸಿನ್ಕಾಯಿ, ಇದಕ್ಕೆ ಒಂದು ಆರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಆರು ಮೆಣಸಿನ್ಕಾಯಿ. ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಮತ್ತು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಸೊಪ್ಪು ಸಾರಿಗೆ ಸಾಕಾಗುತ್ತೆ. ಹಾಕ್ಬಿಟ್ಟು ಇದನ್ನು ಸೊಪ್ಪು ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಂಬಿಡ್ಬೇಕು, ನೀವು ಪ್ಲೇಟ್ ತೆಗೆದೇ ಬೇಯಿಸ್ರಿ, ಒಂದು ಸ್ವಲ್ಪನೂ ಕಹಿ ಸ್ಮೆಲ್ ಬರೋಲ್ಲ, ಚೆನ್ನಾಗಿರುತ್ತೆ. ಸೊಪ್ಪು ನೀಟಾಗಿ ಬೆಂದ್ಬಿಡಬೇಕು, ಬೇಯೋವರೆಗೂ ಒಂದು ಹತ್ತು ನಿಮಿಷ ಬೇಯಿಸ್ತೀನಿ, ಹತ್ತು ನಿಮಿಷ ಬೇಯಿಸ್ಬಿಟ್ಟು ತೋರಿಸ್ತೀನಿ ಇದು ರುಬ್ಬೋದಕ್ಕೆ ಯಾವ ರೀತಿ ಅಂತ. ಇದು ಹಾಲು ಸಾರಿಗೆ ಗಸಗಸೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ, ಇದ್ರ ಜೊತೆಗೆ ಅರ್ಧ ಸ್ಪೂನ್ ಅಕ್ಕಿ ಹಾಕ್ಕೊತೀನಿ. ಅರ್ಧ ಸ್ಪೂನ್ ಅಕ್ಕಿ ಹಾಕ್ಕೊಂಡು ಇದೆಲ್ಲ ಕಮ್ಮಿಗೆ ಹುರ್ಕೊಬೇಕು, ಅಕ್ಕಿ ಎಲ್ಲ ಕೆಂಪಗಾಗೋ ಥರ ಗಸಗಸೆ ಸ್ವಲ್ಪ ಪಟಪಟ ಅನ್ನೋವರೆಗೂ ಹುರ್ಕೊಂಡು ತೆಗೆದಿಟ್ಕೊತೀನಿ ಇದು ರುಬ್ಬಕ್ಕೆ ಹಾಕ್ಕೊಳ್ಳೋಕ್ಕೆ. ನೋಡಿರಿ ಸೊಪ್ಪು ಬೆಂದಿದೆ, ಹತ್ತು ನಿಮಿಷ ಬೇಯಿಸಿದ್ದೀನಿ, ಚೆನ್ನಾಗಿ ನೀಟಾಗಿ ಬೇಯಬೇಕು, ಕಡ್ಡಿ ಎಲ್ಲ ಹಾಕ್ಕೊಬಾರ್ದು, ಬರೀ ಎಲೆ ಎಲೆ ಸೊಪ್ಪು ಸೊಪ್ಪೆ ಹಾಕ್ಕೊಬೇಕು, ಎಳೆ ಕಡ್ಡಿ ಇದ್ದರೆ ಮಾತ್ರ ಹಾಕ್ಕೊಬೇಕು, ಇಲ್ಲದಿದ್ದರೆ ಸೊಪ್ಪು ಸೊಪ್ಪು ಹಾಕ್ಕೊಂಡ್ರೆ ಸಾಕದು. ಹಾಕ್ಕೊಂಡು ನೋಡಿರಿ ಈ ಥರ ನುಣ್ಣು ಬೇಯಿಸ್ಕೊಬೇಕು, ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಅಕ್ಕಿ ಗಸಗಸೆ ಉರಿದಿಟ್ಕೊಂಡಿದ್ದೀನಲ್ವಾ, ಅದ್ರ ಜೊತೆಗೆ
ಮೆಣಸು ನೋಡ್ರಿ ಇಷ್ಟು ಹಾಕೊಂತ ಇದ್ದೀನಿ. ಈ ಸಾರಿಗಿರೋದೆ ಮೆಣಸು ಬೆಳ್ಳುಳ್ಳಿ ಮತ್ತು ಬಾಣಂತಿರಿಗೂ ಮೆಣಸು ಒಳ್ಳೆಯದು ಅದಕ್ಕೆ ಕೊಡ್ತಾರೆ. ನಾವು ಸಾರಿಗಿದನ್ನು ಹಾಕ್ತೀರಿ ಮೆಣಸು ಬೆಳ್ಳುಳ್ಳಿ, ಅದಕ್ಕೆ ಖಾರ ನೋಡ್ಕೊಂಡು ಹಾಕ್ಕೊಬೇಕು, ಅದಕ್ಕೆ ಖಾರ ಕಡಿಮೆನೇ ಹಾಕ್ಕೊಬೇಕು. ಜಾಸ್ತಿ ಆದರೆ ಖಾರ, ಇದು ಮೆಣಸಲ್ಲಿ ಬೆಳ್ಳುಳ್ಳಿಯಲ್ಲಿ ಖಾರ ಇರುತ್ತಲ್ವ ಅದು ಖಾರ ಆಗಿಬಿಡುತ್ತೆ. ನೋಡಿರಿ ಮೆಣಸು ಇಷ್ಟು ಹಾಕ್ಕೊತೀನಿ, ಒಂದು ಅರ್ಧ ಸ್ಪೂನ್ ಮೆಣಸು. ಇದು ಮೂರು ಫಸ್ಟು ಮಿಕ್ಸಿಯಲ್ಲಿ ಡ್ರೈ ಪೌಡ್ರ್ ಮಾಡ್ಕೊತೀನಿ, ಆಮೇಲೆ ಕೊಬ್ಬರಿ ಆ ಸೊಪ್ಪೆಲ್ಲ ಆರಿಸ್ಕೊಂಡು ಸೇರಿಸ್ಕೊಂಡು ನುಣ್ಣು ಗ್ರುಪ್ಕೊಬೇಕು, ತರಿತರಿಯಾಗಿ ಗ್ರುಪ್ಕೊಂಬಿಡ್ರಿ. ಕಾಶಿ ಸೊಪ್ಪು ಹಾಲ್ಸಾರಿಗೆ ನುಣ್ಣು ಗ್ರುಪ್ಕೊಬೇಕು, ನುಣ್ಣು ಗ್ರುಪ್ಕೊಂಡು ತೋರಿಸ್ತೀನಿ. ನೋಡಿರಿ ಇದು ಫಸ್ಟು ಗಸಗಸೆ ಅಕ್ಕಿ ಮೆಣಸು ಪುಡಿ ಮಾಡಿಕೊಂಡು ಅದನ್ನು ಆಮೇಲೆ ಕೊಬ್ಬರಿ ಬೆಂದಿರೋ ಸೊಪ್ಪು ಅದೆಲ್ಲ ಹಾಕ್ಬಿಟ್ಟು ನುಣ್ಣು ಗ್ರುಪ್ಕೊಂಡಿದ್ದೀನಿ. ನೋಡಿರಿ ಈ ರೀತಿ ನುಣ್ಣು ಗ್ರುಪ್ಕೊಬೇಕು. ಈ ಅದಕ್ಕೆ ನಾನು ಮುದ್ದೆಗೆಲ್ಲ ಬೇಕು ನಮಗೆ, ಸ್ವಲ್ಪ ಗಟ್ಟಿಗೆ ಇರಬೇಕು ಮತ್ತು ಇದ್ರ ಜೊತೆ ಹಾಲು ಸೇರಿಸೋದ್ರಿಂದ ಈ ಅದಕ್ಕೆ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಇವಾಗ ಇದು ಕುದಿ ಬರಬೇಕು, ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಒಂದು ಎರಡು ಮೂರು ನಿಮಿಷ ಮರಳಿಸ್ತೀನಿ, ಮರಳಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿರಿ ಸಾರು ಎರಡರಿಂದ ಮೂರು ನಿಮಿಷ ಕುದ್ದಿದೆ. ಇವಾಗ ಇದಕ್ಕೆ ಕಾಯಿಸಿರೋದು ಹಾಲು ಹಾಕ್ಕೊತಾ ಇದ್ದೀನಿ, ಕಾಯಿಸ್ಕೊಂಡೆ ಹಾಕಿಕೊಬೇಕು, ಹಸಿ ಹಾಲು ಹಾಕ್ಬೇಡ್ರಿ. ಒಂದು ಗ್ಲಾಸಷ್ಟು ಕಾಯಿಸಿರೋ ಹಾಲು ಹಾಕ್ತಾಯಿದ್ದೀನಿ, ಹಾಕ್ಬಿಟ್ಟು ತಿರುಗಿಸ್ಕೊಡ್ಬೇಕು. ಹಾಲು ಸಾರು ರೆಡಿಯಾಗಿದೆ. ಕಾಶಿ ಸೊಪ್ಪಿನ ಹಾಲು ಸಾರು ರೆಡಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ರೈಸ್ ಜೊತೆ ಚೆನ್ನಾಗಿ ತಿನ್ಬೋದು ಆರಾಮಾಗಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ, ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.